ಮಂಗಳೂರಿನ ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜಿನ ವತಿಯಿಂದ ಯುವ ಉತ್ಸವ ಬ್ರ್ಯಾಂಡ್ ಆಡ್ರಿನಾಲಿನ್ 2020 ಕ್ಕೆ ಅಧೂರಿಯಾಗಿ ಚಾಲನೆ ಸಿಕ್ಕಿತು. ಕಾಲೇಜಿನ ಆವರಣದಲ್ಲಿ 4 ದಿನ 40 ಕ್ಕೂ ಹೆಚ್ಚು ಸ್ಪರ್ಧೆ ಹಾಗೂ 8 ಕಾರ್ಯಾಗಾರ ನಡೆಯಲಿದೆ. ಮಂಗಳೂರಿನ ಕಂಕನಾಡಿ ಫಾದರ್ ಮುಲ್ಲರ್ ವೈದ್ಯಕೀಯ ಕಾಲೇಜಿನ ಯುವ ಉತ್ಸವ ಬ್ರ್ಯಾಂಡ್ ಆಡ್ರಿನಾಲಿನ್ 2020 ಆವೃತ್ತಿಗೆ ಚಾಲನೆ ದೊರಕಿತು. ಕಾಲೇಜು ಆವರಣದಲ್ಲಿ ನಡೆದ ಕಾರ್ಯಕ್ರಮಕ್ಕೆ ಡ್ಯಾನ್ಸ್ ಇಂಡಿಯಾ ಡ್ಯಾನ್ಸ್ ಸೂಪರ್ ಮಾಮ್ಸ್ 2013 ರ ಸ್ಪರ್ಧೆಯ ವಿಜೇತೆ ಸಿಸಿಲಿ ರೋಡ್ರಿಗ್ರೆಸ್ ಚಾಲನೆಯನ್ನ ನೀಡಿದರು. ಬಳಿಕ ಮಾತನಾಡಿದ ಅವರು, ವೈದ್ಯಕೀಯ ವೃತ್ತಿ ಇದೊಂದು ಸೇವಾ ವೃತ್ತಿಯಾಗಿದೆ. ಅದರಲ್ಲಿ ಫಾದರ್ ಮುಲ್ಲರ್ ಸಂಸ್ಥೆ ವೈದ್ಯಕೀಯ ಸಂಸ್ಥೆಯೊಂದಿಗೆ ಇತರ ಸಮಾಜ ಸೇವೆ ಕಾರ್ಯಗಳನ್ನು ಮಾಡುವ ಮೂಲಕ ವಿದ್ಯಾರ್ಥಿಗಳಲ್ಲಿ ಸಾಮಾಜಿಕ ಕಳಕಳಿಯ ಮೌಲ್ಯಾಧಾರಿತ ಶಿಕ್ಷಣವನ್ನು ನೀಡುತ್ತಿದೆ. ಸಾಂಸ್ಕೃತಿಕ ರಂಗಕ್ಕೆ ತನ್ನದೇ ಆದಂತಹ ಕೊಡುಗೆಯನ್ನು ನೀಡುತ್ತಿದೆ. ಸಂಸ್ಥೆಯ ಈ ಎಲ್ಲ ಕಾರ್ಯಗಳು ಶ್ಲಾಘನೀಯ ಅಂತ ಹೇಳಿದರು. Well, when I was born, my father thought I'm going to be a doctor. But to his good luck, I turned out to be a dancer. Dancing has always been part of my life. And even when I was working in the aviation industry, I kept it alive. Even after being a mom, I never let it die. And till today, I'm on my feet, spreading the word as much as I can and making awareness through my dance. So people, what I want to say, and to all you young youth who are here, is follow your passion. As much as you all are doing your studies, you're doing everything, but keep your passion alive. Because you never know when your passion will become a profession. ತದಬಳಿಕ ಅವರು ಡ್ಯಾನ್ಸ್ ಮೂಲಕ ನೆರೆದವರನ್ನ ರಂಜಿಸಿದರು. ಕಾರ್ಯಕ್ರಮದಲ್ಲಿ ಸಂಸ್ಥೆಯ ನಿರ್ದೇಶಕ ಫಾದರ್ ರಿಚರ್ಡ್ ಕುವೆಲ್ಲೋ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ವಿದ್ಯಾರ್ಥಿಗಳ ಅನಾವರಣಗೊಳಿಸುವ ನಿಟ್ಟಿನಲ್ಲಿ ಪ್ರತಿ ವರ್ಷ ಇಂತಹ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತಿದೆ ಎಂದು ಹೇಳಿದರು. And working for it, for the society, is something very, very noble and God's work. And she is an example for all of us. And certainly, my dear students, you are not lacking in it. ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜಿನ ಆಡಳಿತಾಧಿಕಾರಿ ಫಾದರ್ ಅಜಿತ್ ಮೆನೇಜರ್ಸ್, ಫಾದರ್ ಮುಲ್ಲರ್ ಸಂಸ್ಥೆಗಳ ಆಡಳಿತಾಧಿಕಾರಿ ರೆವರೆಂಡ್ ಫಾದರ್ ರುಡಾಲ್ಫ್ ರವಿಡೇಸಾ, ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜಿನ ಡೀನ್ ಜಯಪ್ರಕಾಶ್ ಆಳ್ವ, ಸಹಾಯಕ ಡೀನ್ ಡಾಕ್ಟರ್ ಪದ್ಮಜಾ ಉದಯ್ಕುಮಾರ್ ಮತ್ತಿತರರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಇನ್ನು 4 ದಿನಗಳ ಕಾಲ 40 ಕ್ಕೂ ಹೆಚ್ಚು ಸ್ಪರ್ಧೆ ಹಾಗೂ 8 ಕಾರ್ಯಾಗಾರ ನಡೆಯಲಿದ್ದು, ಕರ್ನಾಟಕ, ಕೇರಳ, ಗೋವಾ ಹಾಗೂ ಮಹಾರಾಷ್ಟ್ರಗಳ 160 ಕ್ಕೂ ಹೆಚ್ಚು ಕಾಲೇಜುಗಳಿಂದ ಭಾಗವಹಿಸಲಿದ್ದಾರೆ. 8 ಸಾಂಸ್ಕೃತಿಕ ಸ್ಪರ್ಧೆಗಳು, 10 ಸಾಹಿತ್ಯ ಸ್ಪರ್ಧೆಗಳು, 6 ಲಲಿತ ಕಲೆ, 4 ಅನೌಪಚಾರಿಕ ಸ್ಪರ್ಧೆಗಳು ನಡೆಯಲಿದೆ. ಇದರ ಜೊತೆಗೆ 2 ಇತರೆ ಸ್ಪರ್ಧೆಗಳು ಹಾಗೂ 10 ಕ್ರೀಡಾ ಸ್ಪರ್ಧೆಗಳು ನಡೆಯಲಿವೆ. ನಾಗೇಶ್ ಕಾವೂರು, ವಿ4 ನ್ಯೂಸ್, 24/7 ಮಂಗಳೂರು.